ಕೋರ್ಟು ನಾನೇನು ಮಾತಾಡಕ್ಕೆ ಹೋಗಲ್ಲ, ಕೋರ್ಟೆಲ್ಲ ನೀವೇ ಪ್ರೊಸೀಡಿಂಗ್ಸ್ ಎಲ್ಲ ನೋಡಿದ್ದೀರಿ, ನಮ್ದೇನು ಬೇಡಿಕೆ ಇತ್ತು ಅದೆಲ್ಲ ಕೇಳಿದ್ದೀವಿ, ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದೀವಿ. ಆ ಡಾಕ್ಯುಮೆಂಟ್ಸು ಇನ್ನು ಅವರು ಕೊಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದ್ದಾರೆ, ಅದು ಮುಂದಕ್ಕೆ ಹೋಗಿದೆ. ವಿದೇಶ ಪ್ರಯಾಣದ ಬಗ್ಗೆ ಸಹಿತ ಪರ್ಮಿಷನ್ ಕೇಳಿದ್ದಾರೆ? ನನಗೆ ಕೆಲವು ಇನ್ವಿಟೇಷನ್ ಇದೆ ಹೊರಗಡೆ ದೇಶದಿಂದ, ಯಾವುದೋ ಒಂದು ಎರಡು ಸ್ಮಾಲ್ ಕಾನ್ಫರೆನ್ಸ್ಗೆ ಬರಬೇಕು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಅಂತೇಳಿ, ಮತ್ತು ನಮ್ಮ ಕೆಲವು ನಮ್ಮ ಭಾರತೀಯರೆಲ್ಲ ಅಲ್ಲಿ ಹೋಗಿ ಸೆಟ್ಲ್ ಆಗಿರೋರು ಬಂದು ಮುಂದಕ್ಕೇನು ಆಗಬೇಕು ಅನ್ನೋದಕ್ಕೆ ಒಂದು ಇನ್ವಿಟೇಷನ್ ಇದೆ, ಅದಕ್ಕೆ ಪರ್ಮಿಷನ್ ಕೇಳಿದೆ. ಲಾಸ್ಟ್ ಟೈಮು ಕೊನೆಯ ದಿನ ಕೊಟ್ಟರು ಹೋಗಿ ಆಗದೇ ಇದ್ದಂಗೆ, ಈ ಅದಕ್ಕೆ ಮುಂಚಿತ ಕೇಳಿದ್ದೀನಿ. ಈಗ ಕೊಡುವುದಾಗಿತ್ತು, ಬಟ್ ಅದೇನೋ 26 ಆಗ್ತದೆ. ಏನು ಮಾಡ್ತೀರಾ ಏನಂತ ಅಲ್ಲಿ ಇದು ಮಾಡಿದ್ರು ಸರ್ ಈಗ ಹೈಕೋರ್ಟಲ್ಲಿ? ನನ್ನ ಮೇಲೆ FIR ಹಾಕಿರೋದು ತಪ್ಪು ಅಂತ ಕೇಳಿದ್ದೀನಿ. ನನ್ನ ಮೇಲೆ FIR ಮಾಡಿರೋದು ತಪ್ಪು. ಈಗ ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಹಾಕಿರೋದು ಈಗಾಗಲೇ ಮುಗಿಸಿದ್ದೀರಾ? ಚಾರ್ಜ್ ಶೀಟ್ ಎಲ್ಲ ಆಗಿದೆ ನನ್ನ ಮೇಲೆ, ತಿರ್ಗಾ ಇನ್ನೇನು ಚಾರ್ಜ್ ಶೀಟ್ ಹಾಕ್ತಾ ಇದ್ದೀರಾ? ಒಂದು ಚಾರ್ಜ್ ಶೀಟ್ ಎಲ್ಲ ಜಲ್ಮ ಜಾಲಾಡಿ ಎಲ್ಲ ಕಡೆನೂ TRಗೂ ಕಳಿಸಿದ್ರಿ, ತುಗ್ಲಕ್ ಪೊಲೀಸ್ ಸ್ಟೇಷನ್ಗೂ ಕಳಿಸಿದ್ರಿ, ಎಲ್ಲ ಕಳಿಸಿದ್ರಿ, ಏನೇನು ಕಿರುಕುಳ ಕೊಡಬೇಕು ಎಲ್ಲ ಕೊಡ್ತಾನೆ ಇದ್ದೀರಾ, ತಿರ್ಗಾ ಯಾಕೆ ಇನ್ನೊಂದು ಹಾಕಿದ್ದೀರಪ್ಪ ಅದರಲ್ಲೇ ಇರ್ತಲ್ಲ ನಿಮ್ಮ ಹತ್ರ ಅಂತ ಕೇಳಿದ್ವಿ. ಜಡ್ಜ್ ಏನು ಹೇಳ್ತಾರೆ ನಾವು ಹಂಗೆ ಕೇಳಬೇಕು, ನಮಗೇನಿದೆ ಆಪ್ಷನು, ಏನಿದೆ ಆಪ್ಷನು? ಈಗ ಅದೆಲ್ಲ ಹೊರಗಡೆ ಹೋಗಬೇಕು ಅಂತ ಅರ್ಜಿ ಹಾಕಿದ್ರೆ ಅವ್ರು ಇನ್ನೊಬ್ಬರು ಗೌರ್ಮೆಂಟ್ ಅಡ್ವೊಕೇಟ್ ಇಲ್ಲ 26 ನಾವು ಅಬ್ಜೆಕ್ಷನ್ ಹಾಕ್ತೀವಿ ಅಂತಾರೆ, ಇದು ಮಾಡ್ತೀವಿ ಅಂತ ನಾವು ಏನು ಮಾಡೋಕ್ಕಾಗ್ತದೆ? ಅವ್ರು ಏನು ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ಬೋದು. ಇವರು ತಮ್ಮ ಹಳ್ಳಿಯಲ್ಲಿ ಸ್ಟೇಷನರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 2 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಯಲ್ಲೂ ಶುರು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.